ನಿಮಿಷ ಒಂದು ಅಪ್ಪು ಸಾರ್ಗೋಸ್ಕರ ಒಂದು ಸಣ್ಣ ಮೌನ ಮಾಡಿ ಆಲೋಚನೆ. ನೀವು ಟೈಮಿಂಗ್ಸ್ ಯಾರನ್ನ ಹೇಳ್ಬೇಕು ನಿಮಗೆ? ಮೊದಲನೇದಾಗಿ ತಾವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ವಿಷಯ, ನಿಮ್ಮೆಲ್ಲರ ಸಹಾಯ ಸದಾ ಹೀಗೆ ಇರಲಿ. ಇವತ್ತು ಸೇರಿದ ಉದ್ದೇಶ ಬಂದು ನಾವು ಜೀವನದಲ್ಲಿ ಮರೆಯಕ್ಕೆ ಆಗದಿರೋಂಥದ್ದು, ಎಸ್ಪೆಷಲಿ ನಮಗೂ ಆಗ್ಬೋದು ತಮಗೂ ಆಗ್ಬೋದು, ನಾವೆಲ್ಲ ಒಂದೇ ಕ್ಷೇತ್ರ ಆಗಿರೋದ್ರಿಂದ ನಾವ್ಯಾರೂ ನಾವಿರೋವರೆಗೂ ಮರೆಯೋಕ್ಕಾಗದಿರೋಂಥ ಒಂದು ನೋವು. ನಾವು ಪುನೀತ್ ಸರ್ನ ಕಳ್ಕೊಂಡಿದ್ದು. ಸಿನಿಮಾ ರಿಲೀಸ್ ಆಯಿತು, ತುಂಬ ಚೆನ್ನಾಗಿಲ್ಲ ಆಗ್ತಿತ್ತು, ಗೊತ್ತಿಲ್ಲ ಅದೊಂದು ನಕ್ಷತ್ರ ಕಂಡು ಕಾಣದಂತೆ ಮಾಯ ಆಗೋಯಿತು, ಅದನ್ನು ನಾವ್ಯಾರೂ ಮರೆಯೋಕ್ಕಾಗಲ್ಲ. ಇವತ್ತು ನಮ್ಮ ಉದ್ದೇಶ ಎಲ್ಲವೂ ಇದೆಲ್ಲ ಆದಮೇಲೆ ಈ ಫಿಲ್ಮ್ನಲ್ಲಿ ಈ ಟಿನಿಂಗ ಮಿನಿಂಗ ಟಿಶಾ ಸಾಂಗ್ನ ಎಲ್ಲರೂ ತುಂಬ ಇಷ್ಟಪಟ್ಟಿದ್ರು. ಸೊ ಹಾಗಾಗಿ ಅದಕ್ಕೆ ಒಂದಷ್ಟು ಬೇಡಿಕೆಗಳು ಕೂಡ ಬಂತು, ಒಂದಷ್ಟು ಮೆಸೇಜಸ್ ಬಂತು, ಆ ಸಾಂಗ್ ಆ್ಯಡ್ ಮಾಡಿ ಅಂತ. ಒಂದಷ್ಟು ಜನ ಈ ಚಿಕ್ಕ ಮಕ್ಕಳು ಫ್ಯಾಮಿಲಿಯವರೆಲ್ಲ ಬಂದಾಗ ನನಗೆ ರಿಪೀಟಾಗಿ ಕೇಳ್ತಿದ್ದಾರೆ, ಯಾಕೆ ಆ ಸಾಂಗ್ ತೆಗೀರಿ ಆ ಸಾಂಗ್ ತೆಗೀರಿ ಅಂತ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಶ್ರೀಕಾಂತ್ ಸರ್ ಕೂಡ ನಮ್ಗೆ ಒಂದು ಹೇಳಿದ್ರು, ಸರ್ ಆ ಸಾಂಗ್ ಆ್ಯಡ್ ಮಾಡೋಣ ಅಂಥೇಳಿ ಈ ಶುಕ್ರವಾರದಿಂದ ಮತ್ತೆ ರೀಸೆನ್ಸಾರ್ ಆಗಿ ಆ ಸಾಂಗ್ನ ರಿಲೀಸ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಸ್ಕ್ರೀನ್ ಮೇಲೆ ಆ ಸಾಂಗ್ನ ನೋಡ್ಬೋದು, ಟಿನಿಂಗ ಮಿನಿಂಗ ಟಿಶಾ. ಅದು ಆದಮೇಲೆ ನಾವು ಆ್ಯಕ್ಚುಲಿ ಎಲ್ಲರೂ ಒಂದು ವಿಜಯ ಯಾತ್ರೆ ಓಡಬೇಕು, ಸಲಗ ಯಾತ್ರೆ ಓಡಬೇಕು ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಈ ನೋವಿನಿಂದ ನಾವು ಯಾವ ಯಾತ್ರೆನೂ ಹೊರಡೋಕ್ಕೆ ಆಗಲ್ಲ, ಹೋಗೋದು ಇಲ್ಲ. ಸೊ ಹಂಗಾಗಿ ದಯಮಾಡಿ ಕ್ಷಮೆ ಇರಲಿ, ಈ ಇಂಥ ನೋವಲ್ಲಿ ಅದನ್ನು ಮಾಡೋದು ಬೇಡ ಅನ್ನೋದು. ಆದರೆ ಒಂದು ಆಸೆ ಇದೆ, ನಿಮ್ಮೆಲ್ಲರ ಮೂಲಕ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಈ ಸಿನಿಮಾನ ಈ ಮಟ್ಟಿಗೆ ಯಶಸ್ಸು ಮಾಡಿ ಅಭಿಮಾನಿಗಳು ಕೂಡ ಕೈ ಹಿಡಿದಿದ್ದಕ್ಕೆ ತಮಗೂ ಮತ್ತು ಅಭಿಮಾನಿಗಳಿಗೆ ಈ ಮೂಲಕ ಒಂದು ಥ್ಯಾಂಕ್ಸ್ ಹೇಳೋಣ. ಈ ಕರೋನಾ ನಂತರ ಒಂದು ದೊಡ್ಡ ಮಿರಾಕಲೇ ಆಯಿತು ಆ ವಿಷಯದಲ್ಲಿ, ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ಮ್ಯಾಟ್ರ್ ಇಷ್ಟೇ ಪುಟ್ಟದಾಗಿತ್ತು ಇವತ್ತು ಇದ್ದಿದ್ದು. ತಾವೇನ ಮಾತಾಡಿದ್ರೆ ದಯವಿಟ್ಟು ಕೇಳಿ ಪ್ರಶ್ನೆ ಒಂದು. ಆಮೇಲೆ ನಿಮಗೆ ಬ್ರದರ್ ನಿಮಗೊಂದು ರಿಕ್ವೆಸ್ಟು, ಎಲ್ಲ ಯೂಟ್ಯೂಬರ್ಸ್ನು ಯಾರನ್ನು ಮಿಸ್ ಮಾಡಿದಿರಾ ಎಲ್ಲರೂ ಜಾಯಿನ್ ಮಾಡ್ತೀವಿ, ಪ್ರತಿ ಸರಿನೂ ಕರೆದಾಗ ಯಾರೂ ಮಿಸ್ ಆಗೋದು ಬೇಡ ಪಾಪ. ಒಂದು ನಿಮ್ಮದೇನೋ ಒಂದೇನೋ ಗ್ರೂಪ್ ಏನೋ ಮಾಡಿಕೊಂಡು ನಾನು ಈ ಚೆನ್ನಾಗಿದೆ, ಈ ಯೂನಿಟಿ ಚೆನ್ನಾಗಿರುತ್ತೆ, ಈ ಒಗ್ಗಟ್ಟು ಚೆನ್ನಾಗಿರುತ್ತೆ. ಸವಾಗ ಯಾರನ್ನೂ ಮಿಸ್ ಮಾಡೋದು ಬೇಡ, ಯಾರನ್ನೂ ಮಿಸ್ ಮಾಡಬೇಡಿ. ಒಬ್ಬರು ಅವ್ರಿಗೆ ಈಗ ಓಪನ್ ಮಾಡಿದ್ರು ಕರೀರಿ, ದಯವಿಟ್ಟು ಹೊಸದಾಗಿ ಓಪನ್ ಮಾಡಿದ್ರು ಕರೀರಿ, ಎಲ್ಲರೂ ಸೇರಿ ಕರೆದಾಗಲೇ ಅದೊಂದು ಸ್ಟೇಜ್ ಅಂತ ಅನ್ಸ್ಕೊಳತ್ತೆ, ಅಲ್ಲೊಂದು ಒಗ್ಗಟ್ಟು ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಂ ಸರ್, ಹಾಂ ನಿಮಗೆ ಈಗ ಇಲ್ಲ, ಈಗ ನಾವು ಇದು ಫಸ್ಟ್ ನಾವೇನು ಯೂಟ್ಯೂಬಲ್ಲಿ ಬಿಟ್ಟಿದ್ವಲ್ಲ ಅದೇ ಸಾಂಗ್ನ ಮತ್ತೆ ರೀಪ್ಲೇ ಮಾಡ್ತೀವಿ ಕಂಪ್ಲೀಟ್. ಅಲ್ಲ ಇದು ಸಿಚುಯೇಷನಲ್ ರೀಪ್ಲೇಸ್ಮೆಂಟ್. ಹೌದು, ಅದನ್ನು ಕೇಳ್ಬೋದು, ಅದನ್ನು ನಾವು ಸರ್ಪ್ರೈಸ್ ಥರ ನೋಡೋಕ್ಕೆ. ಡೆಫಿನೆಟ್ಲಿ ಅದು ಸಿಚುಯೇಷನಲ್ಲೇ ಚೆನ್ನಾಗಿ ಒಂದು ಸರ್ಪ್ರೈಸ್ ಥರ ವಿಜುವಲ್ ಎಲ್ಲ ಇಟ್ಟು ಸೇಮ್ ಇಲ್ಲಿ ಏನು ನೋಡಿದ್ವಿ ಎಂಜಾಯ್ ಮಾಡಿದ್ರಲ್ಲ ಅದನ್ನೇ ತಿರ್ಗಿ ಅಲ್ಲೇ ಪ್ಲೇ ಮಾಡ್ತೀವಿ.
ಖಂಡಿತ ಅವ್ರದ್ದು ಒಂದು ಆರೈಕೆ ಆಶೀರ್ವಾದ ಇರ್ಬೋದು, ಖಂಡಿತ ಅವರದೇ ಆರೈಕೆ ಆಶೀರ್ವಾದ ಇದೆ. ಹೌದು, ಮತ್ತಷ್ಟು ಥಿಯೇಟರ್ಗಳ ಸಂಖ್ಯೆ ಮತ್ತು ಬೇಡಿಕೆ ಎರಡೂ ಜಾಸ್ತಿ ಇದೆ. ಹಂಗಾಗಿ ನಾನು ಸಾಂಗ್ ಸೇರಿಸಿದ ಮೇಲೆ ಮಿನಿಮಮ್ 75-100 ಥಿಯೇಟರ್ಸ್ ಜಾಯ್ನ್ ಆಗ್ತಾ ಇದೆ. ಜಾಯ್ನ್ ಆಗ್ತಾ 19 ತಾರೀಕಿಂದ ಇನ್ಕ್ಲೂಡಿಂಗ್ ಮೇನ್ ಥಿಯೇಟರಿಂದ ಎಂಟೈರ್ ಕರ್ನಾಟಕ ಎಲ್ಲ ಕಡೆ. ನಾವು ಯಾವಾಗ ವಿಜಯ್ ಸರ್ ಟಿಂಗ ಮಿಡಿಂಗ ಟಿಶಿಯಾ ಜಾಯ್ನ್ ಮಾಡ್ತೀನಿ ಅಂದರು, ಅವಾಗಿಂದಾನೇ ಬೇಡಿಕೆ ಬಂತು. ಮತ್ತು ಈಗಿರೋ ಥಿಯೇಟ್ರ್ ಜೊತೆಗೆ ಈಗ ಹೆಂಗಿದ್ರು ಓಡ್ತಾ ಇದೆ, ಆಲ್ಮೋಸ್ಟ್ 50 ಸೆಂಟರ್ಸಲ್ಲಿ ಇನ್ನೂ ಓಡ್ತಾ ಇದೋ. ಇದಕ್ಕೆ ಇನ್ನೂ 100 ಥಿಯೇಟರ್ಸ್ ಜಾಯ್ನ್ ಆಗೋ ಒಂದು ಚಾನ್ಸಸ್ ಇದೆ. ಆಲ್ರೆಡಿ 40-50 ಥಿಯೇಟರ್ ಆಲ್ರೆಡಿ ಮಾತುಕತೆ ಆಗಿದೆ. ತುಂಬ ಖುಷಿ ಇದೆ, ಅದೇ ಹೇಳ್ತಾ ಇರೋದು. ಇದು ಯಾವುದೋ ಒಂದು ಮಿರಾಕಲ್, ದೇವರ ಆಶೀರ್ವಾದ ಮತ್ತು ಎಲ್ಲರ ಆರೈಕೆ. ಎಸ್ಪೆಷಲಿ ಅಪ್ಪುದಂತೂ ನಾವು ಮರೆಯಂಗೆ ಇಲ್ಲ. ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಯಾವಾಗ ವಿಜಯ್ ಸರ್ ಡೈರೆಕ್ಷನ್ ಮಾಡ್ತೀನಿ ಅಂದರು ಅವತ್ತಿಂದ ಕರೆದು ಅವರು. ನಾನು ವಿಜಯ್ ಸರ್ ಎಷ್ಟು ಸತಿ ಭೇಟಿ ಮಾಡಿದೀವೋ ನಮ್ಮಿಬ್ರಿಗೆ ಗೊತ್ತು. ಪ್ರತಿಯೊಂದು ಹಂತದಲ್ಲೂ ಅವರು ಇದರದ್ದು ಪ್ರೋಗ್ರೆಸ್ ಕೇಳಿಕೊಂಡು ಎಲ್ಲ ವಿಧವಾದ ಸಜೆಷನ್ಸ್ ಕೊಟ್ಕೊಂಡು. ವಿಜಯ್ ಅವ್ರ ಕಂಡ್ರೆ ತುಂಬ ಇಷ್ಟ, ಯಾಕಂದರೆ ಅವರು ಜಿಮ್ನಾಸ್ಟಿಕ್ಸ್ ಅಂತ ಅವ್ರಿಗೆ ತುಂಬ ವೇವ್ಲೆಂತ್ ತುಂಬ ಚೆನ್ನಾಗಿತ್ತು ನಾನು ಅಬ್ಸರ್ವ್ ಮಾಡ್ದಂಗೆ. ಆದ್ದರಿಂದ ಅವರು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿದ್ರು. ಈವನ್ ಕರೋನಾ ಟೈಮಲ್ಲಿ ಅಷ್ಟೇ, ಆ 15 ಇಡೀ ಇಂಡಸ್ಟ್ರಿ ಇದ್ದಾಗ ನಾವು ಸ್ವಲ್ಪ ತೊಂದರೆಯಲ್ಲಿದ್ದಾಗ ಅಪ್ಪು ಪರ್ಸ್ನಲ್ ಫೋನ್ ಮಾಡೋರು, ಏನಾದರೂ ತೊಂದರೆ ಇದೆಯಾ, ನಿನಗೇನಾದ್ರು ಹೆಲ್ಪ್ ಬೇಕಾ, ನಾನೇನಾರು ಅಮೆಜಾನ್ ಹತ್ರ ಮಾತಾಡಲ, ಯಾವುದಾದ್ರು ರೈಟ್ಸ್ ನಾನು ಮಾರ್ತಲ್ಲ, ಬೇಡ ಬಾಸ್ ನಂದು ಆಗಿದೆ ಅಂತ ಹೇಳಿ ಈ ಥರ ಎಲ್ಲ ಹಂತದಲ್ಲೂ ಇನ್ಕ್ಲೂಡಿಂಗ್ ಬಿಸ್ನೆಸ್ಸಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಯಾವುದೇ ಸಾಂಗು ಮಳೆಯ ಸಾಂಗು ಅವರೇ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದು. ಮತ್ತು ಟಿನಿಂಗ ಮಿನಿಂಗ ಟಿಶಿಯ ಫಸ್ಟು ಟ್ವೀಟ್ ಮಾಡಿದ್ದು ಅವರೇ, ಯಾಕಂದರೆ ನಾವು 11 ಆ ಸಾಂಗ್ನ ಲಾಂಚ್ ಮಾಡಿದ್ವಿ, 11:05 ಟ್ವೀಟ್ ಮಾಡಿದ್ರು, 11:00 ನಾವು ಅವ್ರ ಸೆಟ್ಟಲ್ಲಿ ಇದ್ವಿ. ಅವ್ರು ನಮ್ಮನ್ನ ವೆಲ್ಕಮ್ ಮಾಡಿದ್ದೆ ಆ ಟಿನಿಂಗ ಮಿನಿಂಗ ಟಿಶಿಯ ಅಂತಾನೆ. ಅದೇ ರೀತಿ ಅವ್ರು ವೆಲ್ಕಮ್ ಮಾಡಿದ್ರು. ಇವತ್ತು ಅವರ ಒಂದು ಆಸೆ, ಅವರೊಂದು ಇದು, ಆ ಟಿನಿಂಗ ಮಿನಿಂಗ ಟಿಶಿಯ ಜನನು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋಕ್ಕೆ. ವಿಜಯವರು ಮೊನ್ನೆ ಅವರು ಟೀಮ್ ಜೊತೆ ಕೂತ್ಕೊಂಡು, ಪಕ್ಕ ಸಿಚುಯೇಷನ್ ಬೇಕು, ಸುಮ್ಮನೆ ಎಲ್ಲೋ ಸೇರಿಸ್ತಾರೆ ಅಂದ್ಬಿಟ್ಟು ಲಾಸ್ಟಲ್ಲಿ ಸೇರಿಸಿ ಜನಕ್ಕೆ ತಿರ್ಗಾ ಅದೇ ಸಿನಿಮಾ ತೋರಿಸಿ ಲಾಸ್ಟಲ್ಲಿ ತೋರಿಸ್ಬೇಡ ಅಂಥೇಳಿ ಪರ್ಫೆಕ್ಟ್ ಸಿಚುಯೇಷನ್ ಹುಡುಕಿ ಅದನ್ನು ಜಾಯಿನ್ ಮಾಡಿರೋದು ನಿಜಕ್ಕೂ ಆ ನಮ್ಮ ವಿಜಯವರು ಆ ಸಿನಿಮಾ ಬಗ್ಗೆ ಇರೋ ಬದ್ಧತೆ ತೋರಿಸುತ್ತೆ. ಸೊ ಆಮೇಲೆ ವಿಜಯವರು ಹೇಳ್ದಂಗೆ ನಾವು ಎಲ್ಲ ಕಡೆ ವಿಜಯ ಯಾತ್ರೆ ಹೋಗಬೇಕು ಅಂದ್ಕೊಂಡಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ಮೈಸೂರು ಅನೌನ್ಸ್ ಮಾಡಿದ್ವಿ. ದುರದೃಷ್ಟವಶಾತ್ ನಮ್ಮ ಅಪ್ಪುಗೆ ಆ ರೀತಿ, ಆದ್ದರಿಂದ ಜನಕ್ಕೆ ಈ ಮುಖಾಂತರ ನಿಮ್ಮ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಈ ಕರೋನಾ ಆದಮೇಲೂ ಇಡೀ ಭಾರತ ಚಿತ್ರರಂಗ ನೀವು ನೋಡ್ಬೋದು ಎಲ್ಲ ಅಪೀಲ್ಗಳು ಮಾಡಿದ್ರು. ಸೂರ್ಯವಂಶ ಅಂತ ಒಂದು ಫಿಲಮ್ಮೆ ಎಲ್ಲರೂ ಆರ್ಟಿಸ್ಟ್ಗಳು ಅಪೀಲ್ ಮಾಡಿ ಜನ ಮತ್ತೆ ಬನ್ನಿ ಅನ್ನೋ ಟೈಮಲ್ಲಿ, ಅದಕ್ಕಿಂತ ಮುಂಚೆನೇ ನಮ್ಮದು ಇಡೀ ದಕ್ಷಿಣ ಭಾರತ ಚಿತ್ರರಂಗ ನೋಡ್ತು ಸಲಗ ಚಿತ್ರಕ್ಕೆ ಹೆಂಗೆ ಜನ ಬರ್ತಾರೆ, ಆ ಚಿತ್ರದ ಔಟ್ಕಮ್ ನೋಡಿಕೊಂಡು ಎಲ್ಲರೂ ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಒಂದು ಖುಷಿ ಖಂಡಿತವಾಗೂ ಇರುತ್ತೆ. ಅದೇ ರೀತಿ ಅಪ್ಪು ಇಲ್ಲ ಅನ್ನೋ ದುಃಖನೂ ಅಷ್ಟೇ ಇದೆ. ಎಲ್ಲ ಕ್ರೆಡಿಟು ವಿಜಯ್ ಸರ್ಗೆ ಹೋಗಬೇಕು. ಈ ಸಲಗ ಚಿತ್ರ ಕರೋನಾ ನಂತರ ರಿಲೀಸ್ ಮಾಡಿ ಇಂಥ ಒಳ್ಳೆ ಚಿತ್ರ ಕೊಟ್ಟು ನಮ್ಮ ಬ್ಯಾನರ್ ಕೊಟ್ಟಿರೋದಕ್ಕೆ ಅವ್ರಿಗೂ ಒಂದು ಥ್ಯಾಂಕ್ಸು ಈ ಮಾಧ್ಯಮದ ಮುಖಾಂತರ ಹೇಳಬೇಕು ಅಂತ ನಾನು ಇವತ್ತು ಸೇರಿದ್ದೀವಿ. ಈ ಗುರುವಾರ ಮತ್ತೊಂದು ಮಾಧ್ಯಮ ಒಂದು ಮೀಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಇವತ್ತೇ ತಿಳಿಸ್ತೀವಿ. ಅದು ಯಾವತ್ತು ಎಲ್ಲ ದಯಮಾಡಿ ಬನ್ನಿ. ಓಕೆ, ಖಂಡಿತ. ಯಾಕೆ ನಮಗೇನಾಗ್ತಿದೆ ಪಾಪ, ಈ ಡಿಜಿಟಲ್ಲು ಮತ್ತು ಯೂಟ್ಯೂಬರ್ಸು ಅದೆಲ್ಲ ಮಿಕ್ಸ್ ಆದಾಗ ನೀವು ಮಾತಾಡೋಕ್ಕಾಗಲ್ಲ, ಅವ್ರು ಮಾತಾಡೋಕ್ಕಾಗಲ್ಲ, ಅದು ಬೇಡ. ಸೊ ಹಂಗಾಗಿ ಒಂದೊಂದಾಗಿ ಮಾಡೋಣ ಅಂತೇಳಿ ಮತ್ತೆ ಗುರುವಾರ ಅಲ್ವಾ ಸರ್, ಅದು ಗುರುವಾರ ಮತ್ತೆ ಗುರುವಾರ ಸೇರ್ತಾ ಇದ್ದೀವಿ. ಇಲ್ಲಿ ನಾವೇ ಇನ್ವೈಟ್ ಮಾಡ್ತಿದ್ದೀವಿ, ದಯಮಾಡಿ ಎಲ್ಲ ಬನ್ನಿ. ಅವನು ಅವೆನ್ಯೂ ಅನೌನ್ಸ್ ಮಾಡ್ತೀವಿ ಈ ಸ್ಥಳನೆ ಅದಷ್ಟಲ್ಲಿ. ಖಂಡಿತ, ಅದ್ರ ಇಂಪ್ಯಾಕ್ಟೇ ಈ ಸಾಂಗ್ ಆದ ತಕ್ಷಣನೇ ಎಲ್ಲ ಥಿಯೇಟರ್ ಅವರು ವಾಲಂಟಿಯರ್ ಆಗಿ ಫೋನ್ ಮಾಡಿರೋದು ಉಂಟು. ಇಲ್ಲ ಖಂಡಿತ, ನಾವು ಅದನ್ನೇ ಹೇಳಿದ್ವಿ. ಯಾರೋ ಫಸ್ಟ್ ದಿನಾನೇ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ನಾವು ಹೇಳಿದ್ವಿ ಯಾವುದೇ OTTಗೂ ಕೊಡಲ್ಲ. ವಿಜಯ್ ಸರ್ಗೂ ನನಗೆ ದೊಡ್ಡ ಸ್ಕ್ರೀನಲ್ಲೇ ತೋರಿಸ್ಬೇಕು ಅಂತ ಆಸೆ ಇತ್ತು. ಅದೇ ರೀತಿ ಇದು ಇನ್ನೂ ದೊಡ್ಡ ಸ್ಕ್ರೀನಲ್ಲೇ ಮುಂದುವರಿಯುತ್ತೆ. ಎಲ್ಲಿ ತನಕ ಆಗುತ್ತೋ ದೊಡ್ಡ ಸ್ಕ್ರೀನಲ್ಲಿ ಎಲ್ಲಿ ತನಕ ಆದ ಮೇಲೆ ಮುಂದೊಂದು ಪ್ಲ್ಯಾನ್ ಅಷ್ಟೇ. ಅಷ್ಟು ತುಂಬ ಲೇಟು, ಖಂಡಿತವಾಗೂ ಇದು ದೊಡ್ಡ ತೆರೆ ಮೇಲೆ ಇನ್ನೂ ತುಂಬ ದಿನಗಳು
ಒಂದು ಮುಂದುವರಿಯ ಲಕ್ಷಣಗಳು ಕಾಣ್ತಾ ಇದೆ. ಯಾವುದೋ ಒಂದು ಶುಭ ಶಕುನ ಅನ್ನೋ ಇದೆ, ಈ ಹಾಡು ಸಾಂಗ್ ಜಾಯ್ನ್ ಆಗಿ ತಿರ್ಗಾ ನೋಡಿ ಥಿಯೇಟ್ರು ಆ್ಯಡ್ ಆಗ್ತಾ ಇರೋದು, ಅದು ಒಂದು ಎಕ್ಸಾಂಪಲ್. ಖಂಡಿತವಾಗೂ ಆ್ಯಸ್ ಎ ಪ್ರೊಡ್ಯೂಸರ್ ನನಗೆ ಇಷ್ಟ ಅಮ್ಮ. ಡೈರೆಕ್ಟರ್ಗಳಿಗೆ ಬಿಟ್ಟಿದ್ದು, ಸೂರಿ ಮತ್ತು ವಿಜಯ್ ಅವ್ರಿಗೆ ಬಿಟ್ಟಿದ್ದು, ಅದನ್ನು ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಕತೆ ಮಾಡಿಕೊಂಡು ಅಪ್ರೋಚ್ ಮಾಡಿದ್ರೆ ನಾನು ಖಂಡಿತ ಫಸ್ಟ್ ಇದರಲ್ಲೇ ಇರ್ತೀನಿ. ಯಾವತ್ತಿನ ಇದನ್ನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಆ ಡೈರೆಕ್ಟ್ರು ಯಾಕಂದರೆ ಎರಡು ಲ್ಯಾಂಡ್ ಮಾರ್ಕ್ ಸಿನಿಮಾಸ್, ಪಾರ್ಟ್ ಟೂ ಅನ್ನೋದೇ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದ ಅವ್ರಿಗೂ ತುಂಬ ಎಫರ್ಟ್ ಹಾಕಬೇಕು, ಶ್ರಮ ಹಾಕಬೇಕು, ಅಷ್ಟೇ ನೀಟಾಗಿ ಕತೆ ಸಿಗಬೇಕು. ಸೊ ಅದು ಯಾವಾಗ ಸಿಗುತ್ತೋ ಖಂಡಿತವಾಗೂ ನಾನು ಮಾಡೋಕ್ಕೆ ರೆಡಿ ಇದ್ದೇ ಇದ್ದೀನಿ. ಇತ್ತು ಇಲ್ಲ, ಖಂಡಿತ ಇತ್ತು. ವಿಜಯ್ ಅವ್ರ ಪರವಾಗಿ ನಾನೇ ಹೇಳ್ತೀನಿ, ಅವ್ರಿಗೆ ಖಂಡಿತವಾಗೂ ಇತ್ತು. ಯಾಕಂದ್ರೆ ನಾವು ಬೇರೆ ಬೇರೆ ಈಗ ಹೇಳಿದ್ರಲ್ಲ, ಈಗ ಓಟಿಟಿ ಅವೆಲ್ಲ ತುಂಬ ಆಫರ್ ಬಂದಿದ್ದು ನಿಜ. ಅವ್ರೇನಂದ್ರೆ ಇದು ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳಿ ಅದನ್ನ ಒಂದು ಹಂತದಲ್ಲಿ ಈಗ ನೋಡಿ ಆಂಧ್ರದಲ್ಲಿ ತೆಲುಗು ಸೈಮಲ್ಟೇನಿಯಸ್ ರಿಲೀಸ್ ಇತ್ತು. ಬೇಡ, ಇದು ನಮ್ಮ ಕನ್ನಡದಲ್ಲಿ ಜನ ಒಪ್ಪಿದ್ಮೇಲೆ ನಾವು ಅಲ್ಲಿ ಮಾಡೋಣ ಅಂತೇಳಿ ಆ ರೈಟ್ಸ್ನೂ ಅವತ್ತೇ ಬೇಡ ಅಂತಿದ್ರು. ಇದನ್ನೆಲ್ಲ ಮುಂಚೆ ಹೇಳಿದ್ದೀನಿ, ಈಗೇನೋ ಸೇರಿಸ್ಕೊಂಡು ಹೇಳೋದು ಅಂತಲ್ಲ, ಇದನ್ನೆಲ್ಲ ಅವತ್ತೇ ಹೇಳಿದ್ದೀನಿ. ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಕಾನ್ಫಿಡೆನ್ಸ್ ಇತ್ತು ನನಗೆ. ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇತ್ತು, ಸೊ ಹಂಗಾಗಿ ಎಲ್ಲೂ ಮಾತಾಡ್ತಿರಲಿಲ್ಲ. ಮತ್ತೆ ತೀರಾ ಹಾಗೇ ಇದ್ದೀನಿ, ಮತ್ತೇನೂ ಎಲ್ಲೂ ಮಾತಾಡಲ್ಲ, ಮತ್ತೆ ಕೆಲಸ ಮಾಡೋಕ್ಕೆ ಆಸೆ ಪಡ್ತೀನಿ. ಗೆದ್ದೆ ಅಂತ ಎಲ್ಲೂ ದುರಾಂಕಾರದಲ್ಲಿ ನನ್ನ ಮಾತಿನಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಏನೂ ಬದಲಾಗಲ್ಲ. ಬದಲಾಗೋದು ನಾನು ಸಾಧ್ಯವೂ ಇಲ್ಲ, ಬಿಕಾಸ್ ನಮಗೆ ಬಂದಿಲ್ಲ. ಮತ್ತೆ ಹಂಗೆ ತಿರ್ಗಾ ತಲೆ ಬಗ್ಸಿ ಮೈ ಕೈ ಮುಡಿದು ಕೆಲಸ ಮಾಡೋಣ ಅಂತ ಕೆಲಸದ ಕಡೆ ಗಮನ ಕೊಡ್ತಾ ಇದ್ದೀವಿ. ಈ ಏನಾಗುತ್ತೆ ಇದು, ಈ ಸಿನಿಮಾಗಳೇ ಹೀಗೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ನಾವು ಮೇಲಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಸುಮ್ಮನೆ ಏನೇನೋ ಮಾತಾಡಿ, ನನಗೆ ಯಾವಾಗಲೂ ಕೆಲಸ ಮಾತಾಡಬೇಕು ಅನ್ನೋದು ತುಂಬ ಇಷ್ಟ. ಪ್ರತಿ ಸರಿನೂ ಕೆಲಸ ಮಾತಾಡಲಿ, ಹಂಗಾಗಿ ಸೈಲೆಂಟ್ ಆಗಿಬಿಡ್ತೀನಿ. ಇವತ್ತು ಅದೇ ಥರ ಇದ್ದೀನಿ, ಹಂಗೆ ನಾರ್ಮಲ್ ಆಗಿದ್ದೀನಿ, ಎಲ್ಲರ ಜೊತೆ ಹಂಗೆ ಇರ್ತೀನಿ. ಮತ್ತೊಂದು ಸಿನಿಮಾ ಕಡೆ ಕೆಲಸ ಯೋಚನೆ ಮಾಡ್ತಾ ಇರ್ತೀನಿ. ಖಂಡಿತವಾಗೂ ಅದೊಂದು ಪ್ಲೆಸ್ಸೆ. ಒಬ್ಬ ಯಾರು ಸಿನಿಮಾದಲ್ಲಿ ಓ ಟಿ ಟಿ ಇಷ್ಟಪಡ್ತಾರೋ ಅವ್ರಿಗೆ, ಯಾಕಂದರೆ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನೋಡಬೇಕು ಅಂತ, ಇಷ್ಟ ಮನೆಯಲ್ಲೇ ನೋಡಬೇಕು ಅಂತ ಆಸೆ ಪಟ್ಟಿರೋರಿಗೆ ಅದು ಒಂದು ಬೇರೆ ಚಿತ್ರ ಮಾಡೋದು ಅದೊಂದು ಪ್ಲೆಸ್. ಯಾವತ್ತು ಮೈನಸ್ ಅಲ್ಲ, ಮೈನಸ್ ಅಲ್ಲ, ಮೈನಸ್ ಅಲ್ಲ. ಯಾವುದೇ ಒಂದು ಮಾಧ್ಯಮ ಚಿತ್ರರಂಗಕ್ಕೆ ಮೈನಸ್ ಅಲ್ಲ. ಹೌದು ಅಲ್ಲ, ಈಗ ಒಂದಷ್ಟು ಜನ ಮತ್ತೆ ಮಕ್ಕಳು ಕೇಳ್ತಾರೆ, ಅಪ್ಪ ಫಿಲಮ್ಗೆ ಹೋಗೋಣ. ಫಿಲಮ್ ಒಂದೇ ಅಲ್ಲ, ಶಾಪಿಂಗ್ ಮಾಡೋದು, ಫಿಲಮ್ ಒಂದು ಪ್ಯಾಕೇಜ್ ಥರ ಒಂದು ಸಂಡೇಗೆ. ಸೊ ಆ ಥರ ಫ್ಯಾಮಿಲಿಗಳು ಹೋಗೋದಕ್ಕೆ ಅಲ್ಲೂ ಬರ್ತಾರೆ. ಓ ಟಿ ಟಿ ಈಗ ಒಬ್ಬರೇ ಕೆಲಸ ಮಾಡುವಾಗ ಬೇಜಾರಾದರೆ ನೋಡೋದು, ಅಥವಾ ಈವ್ನಿಂಗ್ ಟೈಮ್ಸ್ ನೋಡೋದು, ಮಲಗಕ್ಕಿಂತ ಮುಂಚೆ ಸಿನಿಮಾ ನೋಡೋದು, ಅದು ಎಲ್ರಿಗೂ ಅದು ಒಂದು ಪಾರ್ಟ್ ಆಫ್ ದ ಲೈಫ್. ಸಿನಿಮಾ ಯಾರು ನೋಡಲ್ಲ ಹೇಳಿ, ಪ್ರತಿಯೊಬ್ಬರು ನೋಡ್ತೀವಿ. ಸೊ ಹಂಗೊಂದು ಅನುಕೂಲ ಸ್ಥಿತಿಯಲ್ಲಿ ಇರೋವಂಥದ್ದು ಓ ಟಿ ಟಿ. ಇವತ್ತು ಎರಡನ್ನೂ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ಈಗ ಸಲಗಾನೆ ಪ್ರೂವ್ ಮಾಡಿದೆ, ಥಿಯೇಟ್ರಿಗೂ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಬಂದಂಥ ಒಳ್ಳೊಳ್ಳೆ ಸಿನಿಮಾಗಳಿದೆ ಓ ಟಿ ಟಿಗೆ, ಅದನ್ನು ನೋಡ್ತಾ ಇದ್ದಾರೆ. ಖುಷಿ ಇದೆ ನನಗೆ. ಇವಾಗ ತುಂಬ ಒಳ್ಳೆ ಸಿನಿಮಾ ಬಂದಿದೆ, ಜೈ ಭೀಮ್ ಅಂತ, ಸಖತ್ತಾಗಿದೆ ಸಿನಿಮಾ. ಖುಷಿ ಆಯಿತು ನೋಡಿ, ವಾವ್ ನನಗೆ ಸಿಗ್ಲಿಲ್ವಲ್ಲ ಆ ಸಬ್ಜೆಕ್ಟ್ ಅಂದ್ಕೊಂಡೆ. ಖಂಡಿತವಾಗೂ ಬರುತ್ತೆ, ಖಂಡಿತವಾಗೂ. ಈಗ ಗುರುವಾರ ಮಾಧ್ಯಮ ಇದು ಕರೆದಿರೋದು ಏನಂದರೆ, ವಿಜಯ್ ಅವರು ಪ್ರೀ ರಿಲೀಸ್ ಇವೆಂಟಲ್ಲಿ ಶಿವಣ್ಣ ಅವ್ರಿಗೆ ಮತ್ತು ಅಪ್ಪು ಅವ್ರಿಗೆ ಮತ್ತು ಉಪೇಂದ್ರ ಅವ್ರಿಗೆ ಪ್ರಾಮಿಸ್ ಮಾಡಿದ್ರು. ಮೂರು ಜನ ಗೆದ್ದಿದ್ದಾರೆ, ನಂದು ಇನ್ನೂ ಜನ ಒಕ್ಕೆ ಬಂದ ಮೇಲೆ ನಾನು ಮಾಧ್ಯಮದ ಮುಖಾಂತರ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಅಂತ. ಸೊ ಆ ಪ್ರಾಮಿಸ್ನ ಉಳಿಸ್ಕೊಳ್ಳೋಕ್ಕೆ ನಾವೇ ಒಂದು ಪ್ರೆಸ್ ಮೀಟ್ನ ಕರೀತಾ ಇದ್ದೀವಿ ಗುರುವಾರ. ಅವತ್ತೇನಿದ್ರು ಅವ್ರ ಶೋ ಅದೇ ಇಲ್ಲಪ್ಪ, ಅವತ್ತು ಇಷ್ಟೇ ಎಲ್ಲ ನಂಗೆ ಸಾಥ್ ಕೊಟ್ಟಿದ್ದೀರಾ, ಥ್ಯಾಂಕ್ಸ್ ತುಂಬ ಅಂತ ಮತ್ತೆ ಅಷ್ಟೇ ಹೇಳ್ತೀನಿ. ಅಷ್ಟುಬಿಟ್ರೆ ನಾನು ಟ್ರೈ ಮಾಡ್ತಾ ಇರೋದು ಅಷ್ಟೇ ಲೈಫ್. ತುಂಬ ತುಂಬ ತುಂಬಾ ಹೆಲ್ಪ್ಫುಲ್ ಆಗಿದೆ ಇವತ್ತು ಡಿಜಿಟಲ್ ಮೀಡಿಯಾ. ತುಂಬ ವಂಡರ್ಫುಲ್ ಜಾಬ್ ಮಾಡ್ತಾ ಇದೆ.
ಇಮಿಡಿಯೇಟಾಗಿ ರೀಚ್ ಮಾಡಿಸ್ತಾ ಇದೆ. ಸರಿಸಮ ಹೋಗ್ತಾ ಇದೆ ಎರಡೂ ಎರಡೂ ಸರಿಸಮ ಇದೆ. ಖುಷಿ ಅನಿಸುತ್ತೆ ನೋಡೋದಕ್ಕೆ. ಒಬ್ರಿಗೆ ಬಂದರೆ ಅಲ್ಲೇನಾಗುತ್ತೆ, ಇಲ್ಲಿ ನಾನು ಪ್ರತಿ ಸರಿನೂ ಯೂಟ್ಯೂಬರ್ಸ್ ನೋಡ್ತಾ ಇರ್ತೀನಿ, ಒಬ್ಬೊಬ್ಬರು ಕಣ್ಣನ್ನು ಫೈರು ನಾನು ನೋಡಿ ಅನ್ನೋದನ್ನು. ಅಟ್ ದ ಸೇಮ್ ಟೈಮ್ ಟಿ ವಿ ಚಾನಲ್ ಆನ್ ಮಾಡ್ತೀನಿ, ಅವರು ಅಲ್ಲ ಅದೇ ಹೇಳ್ತಾ ಇರ್ತಾರೆ. ಸಿ ಆ ಏನು ಹೇಳ್ತಾರೆ, ಆ ಜೋಶ್ ಅಂತಾರಲ್ಲ, ಆ ಜೋಶು ಎಷ್ಟೊಂದು ಕ್ರೂ ಒಂದು ಚಾನಲ್ ಮಾತಾಡ್ತಾರೆ, ನಾನೊಬ್ಬರೇ ಮಾತಾಡ್ತೀನಿ ನೋಡಿ ಅಂತ ಒಬ್ಬರು ಮಾತಾಡ್ತಾರೆ. ಒಂದು ಹೆಲ್ತಿ ಕಾಂಪಿಟೇಷನ್ ಇದೆ, ಎರಡರ ಮಧ್ಯೆ ಒಂದು ಹೆಲ್ತಿ ಕಾಂಪಿಟೇಷನ್ ಇದೆ. ಎರಡನ್ನೂ ನೋಡೋಕ್ಕೆ ಇವತ್ತು ಜನ ಇಷ್ಟಪಡ್ತಾ ಇದ್ದಾರೆ, ಟಿ ವಿ ಚಾನಲ್ಸ್ನೂ ನೋಡ್ತಾರೆ, ಆ್ಯಂಡ್ ಅಗೇನ್ ಯೂಟ್ಯೂಬ್ನು ನೋಡ್ತಾರೆ. ಎರಡೂ ಇನ್ಫಾರ್ಮೇಟಿವ್ ಇದೆ, ಡಿಜಿಟಲು ತುಂಬ ಇನ್ಫಾರ್ಮೇಟಿವ್ ಇದೆ. ಸೊ ಹಂಗಾಗಿ ಸ್ಪೀಡಾಗಿ ನೀವು ಜಲ್ದಿ ಮುಟ್ಟಿಸ್ತಾ ಇದ್ದೀರಾ, ಬನ್ನಿ ಸರ್ ನೋಡೋಣ ನೀವ ನಾವ ಅಂತ. ಸೊ ಆ ವಿಷಯದಲ್ಲಿ ಖುಷಿ ಇದೆ ನನಗೆ. ಅದಿರಬೇಕು, ಒಂದು ಕಾಂಪಿಟೇಷನ್ ಇರಬೇಕು, ಹೆಲ್ತಿ ಕಾಂಪಿಟೇಷನ್. ಆಗಲಿ ಒಳ್ಳೇದಾಗಲಿ, ನನ್ನ ಉದ್ದೇಶ ಅದೇ ಇದ್ದಿದ್ದು. ನಾನು ಒಂದ್ಸತಿ ಯಾರ್ದು ಅಂತ ಗೊತ್ತಿಲ್ಲ ಮರ್ತಿದ್ದೀನಿ, ಯೂಟ್ಯೂಬ್ಸ್ ನೋಡ್ತಾ ಇದ್ದಾಗ ಯಾರೋ ಮಾತಾಡಿದರು, ಪಾಪ ಯಾರೋ ಯೂಟ್ಯೂಬರ್ ಮಾತಾಡಿದರು, ಇರಲಿ ರೀ ನಮಗೂ ಒಂದು ಕಾಲ ಬರುತ್ತೆ, ಒಂದು ದಿವಸ ಯೂಟ್ಯೂಬರ್ಸ್ ಮೀಟ್ ಅಂತ ಆಗುತ್ತೆ ನೋಡ್ಕೊಳ್ಳಿ ಅಂತ ಯಾರೋ ಮಾತಾಡಿದ್ದು ನನಗೆ ಜ್ಞಾಪಕ ಇದೆ. ಬಹುಶಃ ಮಧು ಇರ್ಬೋದು, ಕರೆಕ್ಟಾ ಅಲ್ವಾ? ಒಂದು ಕಾಲ ಬರುತ್ತೆ ರೀ ಯೂಟ್ಯೂಬ್ ಮೀಟ್ ಆಗುತ್ತೆ ಅಂತ, ನಾನು ಅದೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಸೊ ಹಾಗಾಗಿ ಸಲಗ ಆದಮೇಲೆ ಎಲ್ಲ ಯೂಟ್ಯೂಬರ್ಸ್ಗೂ ಎಲ್ಲರೂ ಖುಷಿಯಾಗಿದ್ದಾರೆ ಅಂತಲೂ ಕೇಳ್ಪಟ್ಟೆ, ಆಮೇಲೆ ಎಲ್ಲರೂ ಇಂಟ್ರೂ ಮಾಡ್ತಾರೆ ಅಂತಲೂ ಕೇಳ್ಪಟ್ಟೆ. ನನಗೆ ಖುಷಿ ಇದೆಪ್ಪ, ನನಗೆ ನಿಮ್ಮೆಲ್ಲರ ಮೇಲೂ ಅದೇ ರೆಸ್ಪೆಕ್ಟ್ ಇದೆ. ಸೇಮ್ ಸೇಮ್ ಎಲ್ಲ ಎಲ್ಲ ಒಂದೇ ಮೀಡಿಯಾ ಒಂದೇ. ಅಲ್ಲ ಈಸ್ ಎ ಕಿಂಗ್ ಮೇಕರ್, ಆಮೇಲೆ ಕಿಂಗ್ ಮೇಕರ್, ಕಿಂಗ್ ಆಫ್ ಪಬ್ಲಿಸಿಟಿ. ವಸ್ತು ಚೆನ್ನಾಗಿದ್ರೆ ನಾವು ತಲುಪಿಸ್ಬೋದು, ವಸ್ತು ಚೆನ್ನಾಗಿರೋದು ಸಿಕ್ಕಿದೆ ನಾನು ತಲುಪಿಸಿದೀನಿ. ಅವ್ರೇನು ಸರ್ ಅದೃಷ್ಟದ ಕೈ ಅವರು, ಇದೆಲ್ಲ ನಿಮ್ಮೆಲ್ಲರ ಸಹಕಾರ. ಅವರು ವೆರಿ ಲಕ್ಕಿ, ಅದೃಷ್ಟದ ಕೈ ಹಿಡಿಬೇಕಷ್ಟೇ. ಅವರು ಯಾವಾಗಲೂ ಪಾಸಿಟಿವ್ ಆಗಿರೋದು ನಾನು ಕಂಡಂಗೆ, ಅದರದನ್ನು ಈ ಮಾತನ್ನು ಎಲ್ಲವನ್ನು ಬಿಟ್ಟು ನಾನು ಕಂಡಂಗೆ ಶ್ರೀಕಾಂತ್ ಸರ್ ಅವ್ರ ಹತ್ರ ಇರೋ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ನಾನೇ ಅಳವಡಿಸ್ಕೋಬೇಕು ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಪಾಸಿಟಿವ್ ಆಗಿರ್ತಾರೆ. ಅಂಥ ಕರೋನಾ ಟೈಮಲ್ಲಿ ಏನಾದರೂ ಸರ್ ಯಾಕೆ ಬನ್ನಿ ನೋಡೋಣ ಏನಾಗುತ್ತೆ, ಅದು ಎಲ್ರಿಗೂ ಬರಲ್ಲ, ಅದು ಎಷ್ಟೋ ಜನ ಭಯ ಬಿದ್ದು ಬಿಡ್ತಾರೆ. ಆ ಪಾಸಿಟಿವ್ ಆ್ಯಟಿಟ್ಯೂಡು ಮತ್ತು ಅವ್ರು ಹೆಚ್ಚಿಗೆ ಮಾತಾಡಲ್ಲ, ಯಾರೋ ರೇರ್ ತುಂಬ ಮಾತಾಡೋದು, ಅದ್ಬಿಟ್ರೆ ಅವ್ರದ್ದು ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತಾರೆ. ಸರ್ ಪಾಪ ಅವ್ರು ಒಳ್ಳೇದಾಗಲಿ, ಯಾವುದೋ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು, ಏನೋ ಒಂದು ಮಾತಿಗೆ ಯಾರೋ ಒಬ್ಬರ ನಿರ್ದೇಶಕರ ಮೇಲೆ ತುಂಬ ಒಂದು ಒಳ್ಳೆ ಮಾತಂದರು. ಸಿನಿಮಾ ನಡಿಬೇಕಾದ್ರೆ ಒಬ್ಬರ ನಟನ ಮೇಲೆ ಹೇಳಿದರು, ಈಗ ಒಬ್ಬ ಒಂದು ಮಾತಂದರು, ಸರ್ ನನಗೆ ಆ ವ್ಯಕ್ತಿ ನೋಡಿ ತುಂಬ ಮನಸ್ಸಿಗೆ ಬೇಜಾರಾಯಿತು, ನೋಡಿ ಸರ್ ಏನಾದರೂ ಯೋಚನೆ ಮಾಡಿ ಏನಾದರೂ ಮಾಡೋಣ ಅನ್ನೋದಿದೆಯಲ್ಲ, ಆ ಒಳ್ಳೆತನಗಳು ಈಗ ಪ್ರೊಡ್ಯೂಸರ್ ಅನ್ನೋದು ಯಾಕೆ ಲಕ್ಕಿ ಆಗ್ತಾರೆ, ಯಾಕೆ ಮತ್ತೆ ಬರುತ್ತೆ ಅಂದರೆ, ಜೊತೆಲಿರೋ ಕ್ರೂನ ಹೆಂಗೆ ನೋಡ್ಕೊಂಡಿರ್ತಾರೆ ಅವರು, ಅವ್ರ ಭಾವನೆಗಳು ಹೆಂಗೆ ಇಟ್ಟಿರ್ತಾರೆ ಅವ್ರ ಮೇಲೆ, ಅಥವಾ ಅವರು ಪ್ರೀತಿಸೋ ರೀತಿ ಆಗ್ಬೋದು, ನಡ್ಸ್ಕೊಳ್ಳೋ ರೀತಿ ಆಗ್ಬೋದು, ಅಥವಾ ಅವ್ರಿಗೇನೇ ಒಂದು ಅವ್ರಿಗೇನೋ ಒಂದು ಸಂಬಳ ಅಂತ ಇರುತ್ತಲ್ಲ ಅದನ್ನು ಕೊಡೋ ರೀತಿ ಆಗ್ಬೋದು, ಅವೆಲ್ಲ ಚೆನ್ನಾಗಿದ್ದಾಗಲೂ ಅವ್ನು ಪ್ರೊಡ್ಯೂಸರ್ಗೆ ಒಳ್ಳೇದಾಗೋದು. ನಾನು ಎರಡೂ ಥರ ಪ್ರೊಡ್ಯೂಸರ್ಸ್ನೂ ನೋಡಿದ್ದೀನಿ, ಎರಡೂ ಥರ ಆ ಥರ ಮಾಡಿದವ್ರು ನೋಡಿದ್ದೀನಿ, ಈ ಥರ ಒಳ್ಳೆ ಮನಸ್ಸನ್ನು ನೋಡಿದ್ದೀನಿ. ಸೊ ಹಂಗಾಗಿ ಅವರು ಒಳ್ಳೆತನ, ಅವ್ರ ಒಳ್ಳೆ ಭಾವನೆ, ನಾನು ಇನ್ನೊಬ್ಬನ ಒಳ್ಳೇದು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು ನಮ್ಗೆ ಒಳ್ಳೇದಾಗಿ ಶುರುವಾಗುತ್ತೆ, ಅದು ನಾನು ಇವರಲ್ಲಿ ಕಂಡಿದ್ದೀನಿ. ಸೊ ಹಂಗಾಗಿ ಇದೇ ಮಾಧ್ಯಮದ ಮೂಲಕ ನನ್ನ ತುಂಬ ಕಷ್ಟದ ದಿನಗಳಲ್ಲಿ ಬಂದು ನನಗೆ ಕೈ ಹಿಡಿದು ಸಹಾಯ ಮಾಡಿ ನಾನು ಸಿನಿಮಾ ಮಾಡ್ತೀನಿ ಸರ್ ಅಂತ ಇವರು ನಾಗಿಯವರು ಆ ಪುನೀತ್ ಅಂತ ಇರ್ತಾರೆ ಜೊತೆಯಲ್ಲಿ ಅವರು ಇವರೆಲ್ಲ ಸೇರಿ ನನ್ನನ್ನು ಮತ್ತೆ ಹಂಗೆ ನಿಲ್ಲಿಸ್ಕೊಟ್ರು. ಸೊ ಹಂಗಾಗಿ ನಾನು ಈ ದೇವಸ್ಥಾನದಲ್ಲೇ ಕೂತ್ಕೊಂಡು ಹೇಳ್ತೀನಿ, ನಾನು ನಾನಿರೋವರೆಗೂ ನಿಮಗೆ ಚಿರಋಣಿ ಸರ್, ನಾನು ಅದನ್ನು ನಾನು ಮರೆಯೋಕ್ಕಾಗಲ್ಲ. ಯಾಕಂದರೆ ಬಿದ್ದೋಗಿದ್ದ ಒಬ್ಬ ಹೀರೋನ ಮೋಡ ಮುಚ್ಕೊಳ್ಳುತ್ತೆ ಓಪನ್ ಆಗಿದೆ, ಮತ್ತೆ ಎದ್ದು ನಿಂತು ಮತ್ತೆ ಡೈರೆಕ್ಷನ್ ಮಾಡೋದಿದೆಯಲ್ಲ ವಿಜಯ್ ಸಾಧು, ಮುಂದೆ ಭಾಳ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನೋಡ್ಬೋದು. ಅದು ಅವರೇ ಒಂದು ಈಗ ಮೋಸ್ಟ್ಲಿ ಗುರುವಾರದಷ್ಟೊತ್ತು ಅವ್ರು ಅನೌನ್ಸ್ ಮಾಡ್ಬೋದು, ತುಂಬ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ದಾರೆ. ಅದನ್ನ ಅದಲ್ಲ, ಅದೆಲ್ಲ ಗುರುವಾರ ಅವ್ರು ಹೇಳ್ತಾರೆ, ಗುರುವಾರ ಅವ್ರು ತಿಳಿಸ್ತಾರೆ ಖಂಡಿತ. ಆಲ್ರೆಡಿ ಕೆಲವು ಕಡೆ ಕ್ವಶನ್ ಮಾರ್ಕ್ ಹಾಕಿದ್ದೀರಾ ನೀವು?
ಬರ್ತಾರೆ ಗುರುವಾರ ಗುರುವಾರ ಅದಕ್ಕೆ ಫುಲ್ ಟೀಮ್ ಇರುತ್ತೆ ಅದಕ್ಕೇನೆ ನಾನು ಹೇಳಿದ್ದು ಗುರುವಾರ ಅಲ್ಲೆಲ್ಲ ರಿವೀಲ್ ಆಗುತ್ತೆ ಖಂಡಿತ ಒಂದು ಕಾಯ್ಬೋದು ಕಾಯ್ಬೋದು ಮಾಡ್ತೀನಿ ಅದು ಯಾವಾಗ ಅಂತ ಗೊತ್ತಿಲ್ಲ ಮಾಡ್ತೀನಿ ಹೌದು 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 ಶೋಷಣೆಗೊಳಗಾಗಿರುವಂಥ ವರ್ಗ 100% ಅನಿಸ್ತು ನನಗೆ ನನಗೆ ಅನ್ನಿಸ್ತು ನಾನು ಮಾಡಬೇಕಾಗಿತ್ತದು ಅಂತ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತಿದ್ದೆ ನಾನು ಅಷ್ಟು ಅನ್ನಿಸ್ತು ನಾನೊಂದು ಪಾರ್ಟ್ ಆಫ್ ಅನ್ ಆ್ಯಕ್ಟರ್ ಆಗಬೇಕಾಗಿತ್ತು ಆ ಸಿನಿಮಾಗೆ ಅಂತ ಯಾವ ಲ್ಯಾಂಗ್ವೇಜ್ ಆದರೆ ಏನು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇನ್ಫಾರ್ಮೇಟಿವ್ ಆಗಿದೆ ಎಲ್ಲರಿಗೂ ನನಗೆ ಅನ್ನಿಸ್ತು ಹಾಂ ಗುರುವಾರ ಸಿಕ್ಕಿದಾಗ ಮಾತ್ರ ಅದನ್ನೇ ಎಲ್ಲದಕ್ಕೂ ಆನ್ಸರ್ ಗುರುವಾರ ಸಿಗುತ್ತೆ ಗುರುವಾರ ಖಂಡಿತ ಬನ್ನಿ ಅವತ್ತಾರೋ ಮಿಸ್ ಮಾಡಬೇಡಿ ಕ್ವಶನ್ ಮಾರ್ಕ್ ಅಲ್ಲಿ ಇಡಿ ಹಾಂ ಮಿಸ್ ಮಾಡಬೇಡಿ ಆಮೇಲೆ ಇನ್ ಫ್ಯೂಚರಲ್ಲಿ ಯಾವಾಗಲೇ ಆಗಲಿ ನಮ್ಮ ಕಡೆಯಿಂದ ನಮ್ಮ ತಂಡದ ಕಡೆಯಿಂದ ನನ್ನ ಕಡೆಯಿಂದ ಸರ್ ನಾನು ಒಂದು ಇಂಟರ್ವ್ಯೂ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ಬ್ರಿಲಿಯನ್ಸ್ ಅಂದರೆ ನನ್ನ ಐ ಆಮ್ ರೆಡಿ ಬನ್ನಿ ಒಂದು ಒಳ್ಳೆಯ ವಿಷಯ ಇಟ್ಕೊಂಡು ಚರ್ಚೆ ಮಾಡೋಣ ಮಾತಾಡೋಣ ಹಾಗಾಗಿ ನಾನು ಕೂಡ ಸದಾ ನಿಮ್ಮ ಜೊತೆಲಿ ಇರ್ತೀನಿ ಹಾಂ ಹಾಂ ಇಲ್ಲ ಇಲ್ಲ ಕೇಳಿ 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 ನಾನು ಇಲ್ಲ ನಾನು ತುಂಬ ಒಳ್ಳೆ ಪ್ರಶ್ನೆ ನಾನು ಎಲ್ಲರೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯಮಾಡಿ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಿ ನಾವು ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆ ಬಂದರೆ ನಾವು ಬದುಕಬೇಕಾಗತ್ತೆ ಸೊ ದಯಮಾಡಿ ಒಂದು ಡಾಕ್ಟ್ರನ್ನ ಚೆಕಪ್ ಮಾಡಿಸ್ಕೊಳ್ಳಿ ಆಮೇಲೆ ದಯವಿಟ್ಟು ಜಿಮ್ಮಿಂದ ಹಂಗಾಗತ್ತೆ ಅನ್ನೋದು ನಾನು ಒಪ್ಪಲ್ಲ ಯಾಕೆಂದರೆ ಇವತ್ತು ಜಿಮ್ ಓನರ್ಸ್ ಅನುಭವಿಸ್ತಿರೋ ನೋವು ನನಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ಜಿಮ್ ಹೋಗೋರು ಹೋಗಿ ನಿಮಗೆ ಅಂತ ಒಂದು ಏಜ್ ಲಿಮಿಟ್ಗೊಂದು ವರ್ಕೌಟ್ ಇರುತ್ತೆ ಆ ವರ್ಕೌಟ್ ಮುಗಿಸಿ ಆ ಗ್ರೂಪಲ್ಲಿ ಇದ್ದಾಗ ನಿಮಗೊಂದು ಮೋಟಿವ್ ಆಗ್ತೀರಾ ವರ್ಕೌಟ್ ಮಾಡೋದಕ್ಕೆ ಅವರೆಲ್ಲ ಸೇರಿ ವರ್ಕೌಟ್ ಮಾಡಿ ಸೊ ಹಂಗನ್ಬಿಟ್ಟು ಜಿಮ್ಗೆ ಹೋಗದೇ ಇರೋದು ಸುಮಾರು ಜನ ಪೇರೆಂಟ್ಸು ಮಕ್ಕಳನ್ನ ಜಿಮ್ಮಿಗೆ ಕಳಿಸ್ತಾ ಇಲ್ವಂತೆ ದಯವಿಟ್ಟು ಹಂಗೆ ಮಾಡಬೇಡಿ ಅದರಿಂದ ಖಂಡಿತವಾಗ್ಲೂ ಅನಾಹುತ ಆಗಲ್ಲ ತುಂಬ ಒಳ್ಳೆಯದೇ ಆಗುತ್ತೆ ಆಯಾ ಏಜ್ ಲಿಮಿಟ್ಗೆ ಅವ್ರವ್ರಿಗೆ ಅಂತ ಒಂದು ಒಂದು ಒಂದೊಂದು ವರ್ಕೌಟ್ಸ್ ಇದೆ ಅದನ್ನ ಒಳ್ಳೆ ಟ್ರೈನರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು ಹಾಂ ಅಲ್ಲ ಈಗ ಸರ್ಕಾರ ನಂಗೆ ಸಂತೋಷ ಆದೇಶ ಮಾಡಿದೆ ತುಂಬ ಖುಷಿ ಆಯಿತು ಜಿಮ್ಗೆ ಹೋಗೋರಿಗೆ ಪ್ರಾಬ್ಲಮ್ ಆಯಿತು ಈ ಕೂಲಿ ಕೆಲಸ ಮಾಡೋರಿಗೆ ಮಣ್ಣು ಮೂಟೆ ಬರೋರಿಗೆ ಮಣ್ಣೆತ್ತವ್ರಿಗೆ ಅವ್ರಿಗೆಲ್ಲ ಫ್ರೀಯಾಗಿ ಹಾರ್ಟ್ ಚೆಕಪ್ ಮಾಡಿಸ್ಲಿ ಬಿಡಿ ತಪ್ಪಿದೆಯಾ ಪಾಪ ಅವ್ರಿಗೂ ಆಗ್ಬೋದಲ್ಲ ಸಮಸ್ಯೆ ಜಿಮ್ಗೆ ಅಂತ ಯಾಕೆ ಪ್ರತ್ಯೇಕವಾಗಿ ಅದನ್ನೇ ಯಾಕೆ ಹೇಳ್ತಾರೆ ಇದು ನನ್ನ ರಿಕ್ವೆಸ್ಟು ಅಥವಾ ಎಷ್ಟೋ ಜನ ನಿರ್ಗತಿಕರಿದ್ದಾರೆ ಅವ್ರಿಗೂ ಹಾರ್ಟ್ ಫೇಲ್ಯೂರ್ಸ್ ಆಗುತ್ತೆ ಒಂದು ಕ್ಯಾಂಪ್ ಮಾಡಲಿ ಆ 2D ಎಕೋ ಮತ್ತು ಸಂಬಂಧಪಟ್ಟಂಥ ಇನ್ನೊಂದು ಏನೇನಿದೆಯೋ ಅದೆಲ್ಲವೂ ಫ್ರೀಯಾಗಿ ಮಾಡಲಿ ಅಲ್ವಾ ಅವ್ರಿಗೂ ಆಗುತ್ತೆ ಪಾಪ ಮೂಟೆ ಹೊರವನಿಗಾರತ್ತೆ ಮಣ್ಣೆತ್ತೋರ್ಗಾಗತ್ತೆ ಅಲ್ಲಿ ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡೋರ್ಗಾಗತ್ತೆ ಎಷ್ಟೋ ಜನ ಗೌರ್ಮೆಂಟ್ ಎಂಪ್ಲಾಯೀಸ್ಗಾಗತ್ತೆ ದಯವಿಟ್ಟು ಸರ್ಕಾರದ ಕಡೆಯಿಂದ ಯಾರು ಇವತ್ತು ನುರಿತ ತಜ್ಞರಿದ್ದಾರೆ ಹಾರ್ಟ್ ಸ್ಪೆಷಲಿಸ್ಟ್ ಅವರೆಲ್ಲನು ಅವ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ದೊಡ್ಡದೊಂದು ಕ್ಯಾಂಪ್ ಮಾಡಿ ಏರಿಯಾ ವೈಸ್ ಕ್ಯಾಂಪ್ ಮಾಡಿ ಒಂದಷ್ಟು ಜನ ಸಿಗ್ತಾರೆ ಪಾಪ ಬಡವರು ಸಿಗ್ತಾರೆ ಒಂದಷ್ಟು ಜನ ಹೆಣ್ಮಕ್ಳು ಸಿಗ್ಬೋದು ಏಜ್ ಆಗಿರೋರು ಅಜ್ಜಿರು ಸಿಗ್ಬೋದು ಎಲ್ರಿಗೂ ಚೆಕ್ ಮಾಡ್ತೀನಿ ನನ್ನ ರಿಕ್ವೆಸ್ಟ್ ಅದು ಜಿಮ್ ಅಂತ ಲೇಬರ್ ಮಾಡಿಬಿಟ್ಟು ಜಿಮ್ಗೆ ಹೋಗಿ ಚೆಕ್ ಮಾಡ್ಕೊಂಡೋಗಿ ಅವ್ನು ಮಣ್ಣೋರವನು ಹಂಗೆ ಒತ್ತಬೇಕು ಪಾಪ ಹಿಂಗೆ ಅದು 50 kg ಇರುತ್ತೆ 50 kg ಸಾಯಂಕಾಲದವರೆಗೂ ಓದ್ತಾ ಇರ್ತಾರೆ ಅವರು ಅಲ್ವಾ ಹಾಂ ಗೊತ್ತಾಗ್ತೀರ ಓಕೆ ಓಕೆನಾ ಥ್ಯಾಂಕ್ ಯು ವೆರಿ ಮಚ್